नमस्कार वीक्षकरे मोगवार्ते स्वागत नानु भूमिका गांधी अपडेट्स तुमकूर जिलास्पत्रेय जिला शस्त्रचिकित्सक डॉक्टर वीरभद्रय्य सरकार वर्गावणे माडी आदेशिसिदे इदे आस्पत्रेय स्थानिक वैद्याधिकारी डॉक्टर एच वीणा जिला शस्त्रचिकित्सरागी कूडले जारिगे बरुवंते मुंदिन आदेशदवरेगे वर्गावणे माडलागिदे एंदु आरोग्य मत्तु कुटुंब कल्याण इलाखेय सरकारद अधीन कार्यदर्शी सी मंजूर प्रकटणेयल्लि तिळिसिद्दारे ಮುಂದಿನ ಸ್ಥಳ ನಿಯುಕ್ತಿಗಾಗಿ ಡಾಕ್ಟರ್ ವೀರಭದ್ರಯ್ಯ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಲ್ಲಿ ವರದಿ ಮಾಡಿಕೊಳ್ಳಲು ತಿಳಿಸಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ವತಿಯಿಂದ ತಿಪಟೂರಿನ ನೆಹರು ಗ್ರಾಮವಾಸಿಗರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರು ಎಸ್ ಮಂಜುನಾಥ್ ಮಾತನಾಡುತ್ತಾ ತಿಪಟೂರಿನ ನೆಹರು ಗ್ರಾಮದಲ್ಲಿ 1000 ಜನರು ವಾಸ ಮಾಡುತ್ತಿದ್ದು ಯಾರಿಗೂ ಸಹ ಮನೆ ಹಕ್ಕುಪತ್ರ ನೀಡಿಲ್ಲ ಹಾಗೂ ಇವರಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದ ರಾಜ್ಯಾಧ್ಯಕ್ಷರು ಎಸ್ ಮಂಜುನಾಥ್ ಕರ್ ಅಂತ ಹೇಳಿ ನನ್ನ ಹೆಸರು ಬೆಂಗಳೂರಲ್ಲಿ ಮತ್ತು ಗ್ರಾಮಾಂತರ ಎಲ್ಲಾ ಗ್ರಾಮಾಂತರದಲ್ಲೂ ನಮ್ಮ ಸಂಘಟನೆ ಕಚೇರಿಗಳು ಮಾಡಿದ್ದೀವಿ ಈಗ ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಿತ್ತೂರು ಗ್ರಾಮ ನೆಹರು ನಗರದಲ್ಲಿ ವಾಸ ಮಾಡುತ್ತಿರುವಂಥ ಸುಮಾರು 1000 ಜನರಿದ್ದು ಅವರಿಗೆ 94 ಸಿ ಅಡಿಯಲ್ಲಿ ಮನೆಗಳಿಗೆ ಆಸ್ಪತ್ರೆಗಳು ಇಲ್ಲ ಮತ್ತು ಮೂಲಭೂತ ಸೌಕರ್ಯಗಳು ಇಲ್ಲದ ಒಂದೇ ಒಂದು ಕಾರಣವಾಗಿ ನಾವು ಹಲವು ಬಾರಿ ಜಿಲ್ಲಾ ಭವನಕ್ಕೆ ಮನವಿ ಮಾಡಿದ್ದೀವಿ ಆದರೆ ಇದುವರೆಗೂ ಯಾವುದೇ ಒಂದು ಪಂಚಾಯಿತಿ ಆಗಿರ್ಬೋದು ನಗರ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಎಸಿ ಅವರು ಆಗಿರ್ಬೋದು ಜಿಲ್ಲಾ ಅಧಿಕಾರಿಗಳು ಆಗಿರ್ಬೋದು ಈವರೆಗೂ ಯಾವುದೇ ಒಂದು ಅವರಿಗೆ ಒಂದು ಮೂಲಭೂತ ಸೌಕರ್ಯ ಒದಗಿಸಿಕೊಡಬೇಕಂತ ದೊಡ್ಡ ಮನಸ್ಸು ಮಾಡಿರಲಿಲ್ಲ ಹಾಗಾಗಿ ನಾವು ಈಗ ಆಲ್ರೆಡಿ ನಾವು 3 ದಿನಗಳಿಂದನೇ ಜಿಲ್ಲಾಧಿಕಾರಿಗಳಲ್ಲಿ ಫೋನ್ ಮುಖಾಂತರವಾಗಿ ಮಾತನಾಡಿ ಇವತ್ತು ನಾವು ಈ ಒಂದು 94 ಸಿ ಬಗ್ಗೆ ಮನವಿ ಕೊಟ್ಟು ಮುಂದಿನ ಎಲ್ಲ ಕ್ರಮ ಕೊಡ್ತೀವಿ ಅದನ್ನು ಮುಂದಿನ ಕ್ರಮ ವಹಿಸಬೇಕು ಅಂತ ಹೇಳಿ ಮಾತಾಡಿದ್ದು ಹಾಗಾಗಿ ಬಂದಿದ್ದು ಅದೇ ತರ ನಮಗೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ ಇವತ್ತು ಕರ್ದಿ ಕ್ಯಾಬಿನಲ್ಲಿ ಕುಳಿಸಿ ನಮ್ಮನ್ನೆಲ್ಲ ಕುಂದುಕೊರತೆಗಳೆಲ್ಲ ವಿಚಾರಣೆ ಮಾಡಿದ್ದಾರೆ ಮಾಡಿ ಇವತ್ತು ನಮಗೇನು ಸಮಸ್ಯೆ ಇದೆ ಮುಂದಿನ ದಿನನ 2-3 ತಿಂಗಳಲ್ಲಿ ಇದನ್ನೆಲ್ಲ ಎಲ್ಲ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ನಮಗೆಲ್ಲ ವಿಚಾರಣೆ ಮಾಡಿದ್ದಾರೆ ಇವಾಗ ಈಗಾಗಲೇ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಬಂದ ತಾಲೂಕು ತಹಸೀಲ್ದಾರ್ ಅವರಿಗೆ ಪತ್ರನ ರವಾನಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ನಾನು 2-3 ತಿಂಗಳಲ್ಲಿ ಇದನ್ನೆಲ್ಲ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಏನು ಮಾಡ್ತಾರೆ ಅಂತ ನಾವು ಇನ್ನು ಮುಂದಕ್ಕೆ ಕಾದು ನೋಡಬೇಕಾಗಿದೆ ದೈ ಭೀಮ್ ದಯ ಅಂದೆ ತುಮಕೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಮತ್ತು ಉಪಮೇಯರ್ ವಾರ್ಡುವಾರು ಸಭೆ ನಡೆಸಿ ಅಧಿಕಾರಿಗಳ ಸಮ್ಮುಖದಲ್ಲೇ ಸಮಸ್ಯೆಗಳ ಇತ್ಯರ್ಥಕ್ಕೆ ಮುಂದಾಗಬೇಕೆಂದು ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಧರಣೇಂದ್ರ ಕುಮಾರ್ ಸಲಹೆ ನೀಡಿದರು ನಗರದಲ್ಲಿ ಸುರಿದ ಮಳೆಯಿಂದಾಗಿ ರಸ್ತೆ ಮನೆಗಳು ಹಾಳಾಗಿವೆ ಯುಜಿಡಿ ಸಮಸ್ಯೆ ಎಲ್ಲೆಡೆ ಕಾಣಬರುತ್ತಿದೆ ಹೀಗಾಗಿ ಸಮಸ್ಯೆಗಳ ಇತ್ಯರ್ಥಕ್ಕೆ ನೂತನ ಮೇಯರ್ ಮತ್ತು ಉಪಮೇಯರ್ ಆಸಕ್ತಿ ವಹಿಸಬೇಕು ವಾರಕ್ಕೆ ಒಮ್ಮೆಯಾದರೂ ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಬೇಕೆಂದು ಧರಣೇಂದ್ರ ಕುಮಾರ್ ಕೋರಿದರು ಧರಣೇಂದ್ರ ಕುಮಾರ್ ಅಧ್ಯಕ್ಷರು ನಗರ ಯೋಜನೆ ಮತ್ತು ಸುಧಾರಣಾ ಸಾಹಿತ್ಯ ಸಮಿತಿ ಹೊಸದಾಗಿ ಮೊನ್ನೆ ತಾನೇ ಹೊಸದಾಗಿ ಆಯ್ಕೆಯಾದ ಪೂಜ್ಯ ಮಹಾಪೌರರಿಗೂ ಹಾಗೂ ಉಪಮಹಾಪೌರರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಒಂದು ಸಲಹೆ ಏನೆಂದರೆ ನಾನು ಸದಸ್ಯನಾಗಿರುವಂಥ ಒಂದು ಸಲಹೆ ಏನೆಂದರೆ ಈ ಬಾರಿ ಆದರೂ ತುಂಬ ಮಳೆ ಆಗ್ತಿರೋ ಕಾರಣ ಹಾಗೂ ಯು ಜಿ ಡಿ ಸಮಸ್ಯೆಗಳು ಎದ್ದು ಕಾಣ್ತಿರೋ ಕಾರಣ ವಾರಕ್ಕೆ ಒಂದು ಬಾರಿ ಆದರೂ ವಾರ್ಡ್ವಾರು ವೀಕ್ಷಣೆ ಮಾಡಿ ಅಲ್ಲಲ್ಲಿ ಸಭೆ ಕರೆದು ವಾರ್ಡ್ ಕಮಿಟಿ ವಾರ್ಡ್ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು
ಆ ಸಂಬಂಧಪಟ್ಟ ಸಾರ್ವಜನಿಕರ ಮಧ್ಯೆ ಸಮಸ್ಯೆಗಳನ್ನು ಕಲೆತು ಅದನ್ನು ಬಗೆಹರಿಸಿದ್ರೆ ನಾವು ಮುಂದೆ ಇನ್ನು ಕೇವಲ ನಮಗೆ ಒಂದು ವರ್ಷ 5 ತಿಂಗಳು ಅಧಿಕಾರ ಇದೆ ಅಧಿಕಾರದಲ್ಲಿ ಏನಾದರೂ ಮಾಡಿದ್ರೆ ಅಂತ ನಮಗೊಂದು ಒಳ್ಳೆ ಹೆಸರು ಬರುತ್ತೆ ಇಲ್ಲಾಂದ್ರೆ ನಾವು ಸಾರ್ವಜನಿಕರ ಮಧ್ಯೆ ಹೋಗಿಲ್ಲ ಅಂದ್ರೆ ತುಂಬಾ ಅಪಮಾನ ಆಗುತ್ತೆ ಆ ಒಂದು ವಿಚಾರಕ್ಕಾಗಿ ನಾನು ನಮ್ಮ ಸಲಹೆ ಏನಂದ್ರೆ ಪೂಜಾ ಮಹಾಪೌರರಿಗೂ ಹಾಗೂ ಉಪಮಹಾಪೌರರಿಗೂ ಈ ಒಂದು ಹೊಸದಾಗಿ ವಾರಕ್ಕೆ ಒಂದು ಬಾರಿ ಆದರೂ ವಾ ದಿನವಹಿ ಒಂದು ಐದು ಐದು ವಾರಗಳನ್ನ ಲೆಕ್ಕಕ್ಕೆ ತಗೊಂಡು ಈ ಒಂದು ಕನಿಷ್ಠ ಅಂದ್ರೆ ಏಳು ಏಳು ವಾರಗಳಲ್ಲಿ ಏಳು ವಾರದಲ್ಲಿ ನಾವು ಎಲ್ಲ ವಾರ್ಡ್ಗಳನ್ನು ಮೀಟ್ ಮಾಡಿದ್ರೆ ಸಮಸ್ಯೆ ಅಲ್ಲ ಏನಂತ ಆಲಿಸಿದ್ರೆ ಯಾಕಂದ್ರೆ ಮೊನ್ನೆ ವಾರ್ಡ್ ಕಮಿಟಿ ಮೀಟಿಂಗ್ ಕರೆದಾಗ ಸಮೇತ ಇದು ದೊಡ್ಡ ಇಶ್ಯೂ ಆಯಿತು ಹಾಗಾಗಿ ವಾರ್ಡ್ ಕಮಿಟಿ ಟ್ರೈನಿಂಗ್ ಕರೆದಾಗ ಈ ಸಮಸ್ಯೆನ ಮೊದಲ ಬಗೆಹರಿಸಿ ಅಂತ ನಾನು ಸಲಹೆ ಹೇಳ್ತಾ ನಾನು ಧನ್ಯವಾದ ಆಗಾಗೆ ಅಧಿಕಾರಿಗಳ ಸಭೆ ಕರೆದು ಚರ್ಚಿಸಬೇಕೆಂದು ಹೇಳಿದರು ಕ್ಯಾಮೆರಾ ಪರ್ಸನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದ ಕುಗ್ರಾಮ ಸೂರನಾಗಿನಹಳ್ಳಿ ತತ್ತರಿಸಿದ್ದು ಯಾವುದೇ ಅನುದಾನ ಬಂದಿರಲಿಲ್ಲ ಈಗ ಗ್ರಾಮೀಣ ಭಾಗದಲ್ಲಿ ಸೂಕ್ತ ನೀರಿನ ಸೌಲಭ್ಯ ಒದಗಿಸಲು ಜಲಜೀವನ್ ಮಿಷನ್ ಯೋಜನೆಯಡಿ ಸರ್ಕಾರ ಅನುದಾನ ನೀಡಿದ್ದು ಇದರ ಗ್ರಾಮ ಪಂಚಾಯಿತಿ ಅನುದಾನ ಬಳಸಿಕೊಂಡು ಗುಣಮಟ್ಟದ ಕಾಮಗಾರಿ ಮಾಡಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಮಧುಗಿರಿಯಲ್ಲಿ ತಿಳಿಸಿದರು ತಾಲೂಕಿನ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿಯ ಸೂರನಾಗಿನಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದ ಜಯಮಂಗಳಿ ನದಿ ನೀರಿನ ರಭಸ ಹೆಚ್ಚಾಗಿ ಸೂರನಾಗಿನಹಳ್ಳಿ ಗ್ರಾಮಕ್ಕೆ ನುಗ್ಗಿ ಗ್ರಾಮದ ರಸ್ತೆ ಹಾಗೂ ಚರಂಡಿಗಳು ಸಂಪೂರ್ಣ ಹಾಳಾಗಿದ್ದವು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅನುದಾನ ಬಳಸಿಕೊಳ್ಳಲಾಗಿತ್ತು ಸರ್ಕಾರ ಯಾವುದೇ ವಿಶೇಷ ಅನುದಾನ ನೀಡಿರಲಿಲ್ಲ ಇದೀಗ ಜಲಜೀವನ್ ಮಿಷನ್ ಯೋಜನೆ ನೀಡಿದ್ದು ಈ ಗ್ರಾಮಕ್ಕೆ ವರದಾನವಾಗಲಿದ್ದು ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಿ ಪ್ರತಿ ಮನೆ ಬಾಗಿಲಿಗೆ ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ನೀರಿನಲ್ಲಿ ಸೌಕರ್ಯ ಕಲ್ಪಿಸಲಾಗುವುದು ಗ್ರಾಮದಲ್ಲಿ ಅತಿವೃಷ್ಟಿ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡಿದ್ದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಸೂರನಹಳ್ಳಿ ಗ್ರಾಮಕ್ಕೆ ಒಂದು ನೀರೇನು ಪೋಲಾಗ್ತಿತ್ತು ಬೋರ್ ಬಿಟ್ಟಾಗ ನೀರು ವೇಸ್ಟ್ ಆಗೋವು ಕೆಲ ಮನೆಗೆ ಹೋಗ್ತಿದ್ವು ಕೆಲ ಮನೆಗೆ ಹೋಗ್ತಿರ್ಲಿಲ್ಲ ಪೋಲಾಗಿ ವೇಸ್ಟ್ ಆಗೋವು ಈಗ ಜಲ್ ಜೀವನ್ ಮಿಷನಿಂದ ನಮಗೆ ಓರೋ ಟ್ಯಾಂಕ್ನ ಹಾಗೂ ನೀರು ಪೈಪ್ ಲೈನ್ ಹೊಸ ಲೈನು ಹಾಗೂ ಯಾವ ಮನೆಗೆ ನೀರು ಕಲೆಕ್ಷನ್ ಇಲ್ಲ ಕಟ್ಟೆ ಕಡೆಯವ್ರಿಗೂ ಸಮೇತ ನೆಲ್ಲಿ ಹಾಕ್ಬೇಕು ಮನೆ ಮನೆಗೂ ಅಂತೇಳಿ ಏನು ಸ್ಕೀಮ್ ಬಂದಿದೆ ಅದಿವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ ನಮ್ಮ ಪಂಚಾಯಿತಿಯಿಂದ ಸುಮಾರು ಹೆಣ್ಮಳಿ ಇನ್ನೂ ಸ್ಯಾಂಕ್ಷನ್ ಆಗ್ತವೆ ಪಂಚಾಯಿತಿಯಿಂದ ಇರುತ್ತಾಗಿರೋದ್ರಿಂದ ನೀರು ಭಾಳಷ್ಟು ನೀರು ಉಳಿಸ್ಬೋದು ಆಮೇಲೆ ಎಷ್ಟೇ ಬರಗಾಲ ಬಂದು ಟ್ಯಾಂಕಲ್ಲಿ ಶೇಖರಣೆ ಮಾಡಿ ನೀರನ್ನು ಪೋಲಾಗದಂಗೆ ಬಿಡಬೇಕು ಅಂತ ನಮ್ಮ ಏನು ಸರ್ಕಾರ ಯೋಜನೆ ಇದೆ ಯೋಜನೆ ಅನುಗುಣವಾಗಿ ಇವತ್ತು ಜಲಜೀವನದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಒಂದು ಗುದ್ದು ಪೂಜೆ ಮಾಡಿದ್ದೀವಿ ಅದೇ ರೀತಿ ಇನ್ನೂ ಉಳಿದ ನಮ್ಮ ಪಂಚಾಯತ್ ಮೂರು ಹಳ್ಳಿಗೆ ಇದೆ ಅದನ್ನೂ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಇಂಜಿನಿಯರ್ ಹೇಳ್ತಾ ಇದ್ದಾರೆ ಹಾಗಾಗಿ ಏನಿದೆ ಹಳ್ಳಿ ಜನಕ್ಕೆ ಏನೇನು ವ್ಯವಸ್ಥೆ ಬೇಕೋ ಪಂಚಾಯತ್ಗೆ ಎಲ್ಲ ವ್ಯವಸ್ಥೆನೂ ಮಾಡೋ ಥರ ಸಹಕಾರ ಕೊಡ್ತಾ ಇದ್ದೀವಿ ಹಾಗಾಗಿ ಮುಂದೆ ಬರೋ ದಿನಗಳಲ್ಲಿ ಈಗ ಅತಿವೃಷ್ಟಿ ಆಯಿತು ಇದೇ ಊರಲ್ಲಿ ಎಲ್ಲ ಪಂಚಾಯತಿ ಟೀಮು ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಒಂದು ಜನಗಳು ಸೇಫ್ ಮಾಡೋವಂಥದ್ದು ಮಾಡಿದ್ದೀವಿ ಇದು ನೀರಿಂದ ಒಂದು ಮಾಡ್ತೀವಿ ಮುಂದೆ ಬರೋ ಟೈಮ್ ಚರಂಡಿಗಳಿಲ್ಲ ಸುಮಾರು ಹಳ್ಳಿಗಳಲ್ಲಿ ನಮ್ಮ ಪಂಚಾಯತಿಯಲ್ಲಿ ಅದನ್ನು ಪಂಚಾಯತಿ ಕಡೆಯಿಂದ ನರೇಗಾ ಒಂದು ವ್ಯವಸ್ಥೆ ಮಾಡೋಕ್ಕೆ ಒಂದು ಇನ್ನು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜಿಡಿ ವೆಂಕಟೇಶ್ ಮಾತನಾಡಿ ನೀರಿನಿಂದ ಗ್ರಾಮವೇ ತತ್ತರಿಸಿತ್ತು ಈ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಭೇಟಿ ನೀಡಿ ಸಂಪೂರ್ಣ ಚಿತ್ರಣ ವೀಕ್ಷಣೆ ಮಾಡಿದ್ದು ಯಾವುದೇ ವಿಶೇಷ ಅನುದಾನ ನೀಡಿಲ್ಲ ಮಾಜರ್ ಮಾಡಿದ್ದು ಎಲ್ಲ ವಾತಾವರಣ ಎಲ್ಲ ಸನ್ನಿವೇಶಗಳು ನೋಡಿದ್ದಾರೆ ಅವ್ರು ಯಾವ ಥರ ಆಗಿದೆ ಅಂತ ಅವ್ರ ಗಮನದಲ್ಲೂ ಇದೆ ಹಾಗಾಗಿ ಎಲ್ಲ ನಮ್ಮ ಪಂಚಾಯತಿಯಿಂದ ಸದ್ಯಕ್ಕೆ ಮಟ್ಟಿಗೆ ಏನಾಗಬೇಕು ತುರ್ತಾಗ ಏನಾಗಬೇಕು ಅದನ್ನೆಲ್ಲ ಕೂಡ ಸರ್ವತೋಭಿವೃದ್ಧಿ ಮಾಡಿದ್ದೀವಿ ಹಾಗೂ ಈಗ ಈ ಜಲಜೀವನ್ ಮಿಷನ್ ಅಡಿಯಲ್ಲಿ ಇದೊಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಯಾಕಂತಂದರೆ ಇಲ್ಲಿ ಕುಗ್ರಾಮ ಇದು ಇಲ್ಲಿ ಯಾವುದೇ ಥರ ಅನುದಾನಗಳು ಬರೋ ತರೋಂಥದ್ದಾಗಲಿ ಯಾವುದು ಕೆಲಸಗಳಾಗಿರಲಿಲ್ಲ ಈಗಾಗಿದೆ ಇದು ಒಂದೇ ಒಳ್ಳೆಯ ಸಂದೇಶ ಇದು ಹಾಗೆಯೇ ಈ ನಮ್ಮ ಏನು ನೆರೆ ಪರಿಹಾರದ ಬಗ್ಗೆ ತಾವು ಏನು ಪತ್ರಿಕಾ ಮಾಧ್ಯಮದವ್ರು ಬಂದು ಇಲ್ಲಿ
ತಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತಂದ್ರೆ ಇವತ್ತು ನೀವು ಬಂದು ಇಲ್ಲಿ ಬೆಳಕು ಚೆಲ್ಲದಿದ್ರೆ ಈ ಒಂದು ಮೆಸೇಜು ಎಸಿಡಿಸಿ ಅವ್ರಿಗೆ ತಲುಪ್ತಿರಲಿಲ್ಲ. ನೀವು ಕೂಡ ಬಂದು ಇಲ್ಲಿ ಸಾಕಷ್ಟು ನಾವೇ ಕೆಲಸ ಮಾಡಿದ್ವಿ ಅಂತಲ್ಲ, ನೀವು ಕೂಡ ಕೆಲಸ ಮಾಡಿದ್ದೀರಾ. ನಿಮಗೂ ಕೂಡ ಈ ಸೂರ್ಯನಗಿರಿ ಪರವಾಗಿ ಧನ್ಯವಾದಗಳು ಹೇಳ್ತಾ, ಹಾಗೆಯೇ ಈ ಒಂದು ಕೆಲಸ ಬೇಗ ಶೀಘ್ರವಾಗಿ ಆಗಲಿ, ಜನಗಳು ನೀರು ಕೂಡ ತಲುಪಿಸುವಂಥ ಕೆಲಸ ಆಗಲಿ ಅಂತ ಕೂಡ ನಾನು ಮನವಿ ಮಾಡ್ತಾ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಪ್ಪ, ಮುಖಂಡರಾದ ನಾಗಭೂಷಣ್, ಬಸವರಾಜು, ನಾಗೇಂದ್ರ, ವೆಂಕಟೇಶ್, ನರಸೀಗೌಡ, ಸಿದ್ದಪ್ಪ, ಗುಡಪಲ್ಲಪ್ಪ, ಸಂಜೀವಪ್ಪ, ನಾಗರಾಜ್, ಗುತ್ತಿಗೆದಾರ ನಿತಿನ್, ಇಂಜಿನಿಯರ್ ಮೋಹನ್ ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಕಳೆದು ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಆಡಲು ಸಾಧ್ಯವಾಗಿರಲಿಲ್ಲ. ಈ ಬಾರಿ ಆಡುತ್ತಿದ್ದು ಸಾಕಷ್ಟು ವಿದ್ಯಾರ್ಥಿಗಳು ಪಾಲ್ಗೊಂಡಿರುವುದು ಸಂತೋಷ ತರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಪ್ರೌಢಶಾಲಾ ವಿಭಾಗ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಸಹ ತನ್ನದೇ ಆದ ಸೂಕ್ತ ಪ್ರತಿಭೆ ಇದ್ದೇ ಇರುತ್ತದೆ, ಅದನ್ನು ಹೊರತೆಗೆಯುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಎಂದರು. 2022-23 ಶೈಕ್ಷಣಿಕ ವರ್ಷದ ತಾಲೂಕು ಮಟ್ಟದ ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟ ಈಗಾಗಲೇ ಧ್ವಜಾರೋಹಣ, ಪಥಸಂಚಲನೆ, ಕ್ರೀಡಾ ಜ್ಯೋತಿ ಸ್ವೀಕಾರ ಪರವಾಗಿ ಕೇಳಿಕೊಳ್ತಾ, ಮತ್ತೆ ಬಂಧುಗಳೇ, ಈಗಾಗಲೇ ಶಾಲಾ ಹಂತ ಮತ್ತೆ ಹೋಬಳಿ ಹಂತದ ಕ್ರೀಡಾಕೂಟಗಳು ನಿರ್ವಿಘ್ನವಾಗಿ ನೆರವೇರಿ ಈ ದಿನ ತಾಲೂಕು ಹಂತದ ಕ್ರೀಡಾಕೂಟ ನಡೀತಾ ಇದ್ದು, ಈ ದಿನ ಮತ್ತು ನಾಳೆ ಎರಡು ದಿವಸನೂ ಕೂಡ ಪ್ರೌಢಶಾಲಾ ಮಕ್ಕಳ ತಾಲೂಕು ಹಂತದ ಕ್ರೀಡಾಕೂಟ ನಡೀತಾ ಇದ್ದು, ಇದಕ್ಕೆ ಸುಮಾರು ಮಂದಿ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇರ್ಬೋದು, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ, ಮತ್ತೆ ಕ್ರೀಡಾಭಿಮಾನಿಗಳು, ಮತ್ತೆ ಚನ್ನಬಸವೇಶ್ವರ ಕ್ರೀಡಾ ಸಂಘ, ಮತ್ತೆ ಗುಬ್ಬಿಯ ಎಲ್ಲ ಸಮಸ್ತರು ಕೂಡ ಸಹಕಾರದ. ಇನ್ನು ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮಾತನಾಡಿ, ತಾಲೂಕು ಮಟ್ಟದ ಕ್ರೀಡಾಕೂಟವಾಗಿರುವುದರಿಂದ ಇಲ್ಲಿ ಉತ್ತಮವಾದ ಕ್ರೀಡಾಪಟುಗಳು ಆಗಮಿಸಿದ್ದು, ಇಲ್ಲಿ ಗೆಲ್ಲುವ ಮೂಲಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕಿನ ಜಿಲ್ಲೆಯ ಗೌರವವನ್ನು ವಿದ್ಯಾರ್ಥಿಗಳು ಹೆಚ್ಚಿಸಬೇಕು ಎಂದು ತಿಳಿಸಿದರು. ಕ್ರೀಡಾಕೂಟ ಆಯೋಜನೆ ಆಗಿರತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಷಯ. ಯಾಕೆಂದ್ರೆ ಎಲ್ಲರೂ ಕೂಡ ಶಾಲೆಯಲ್ಲಿ ಪಠ್ಯ ಪ್ರವಚನಗಳಲ್ಲಿ ಭಾಗವಹಿಸಿ ಕ್ರೀಡೆಯಲ್ಲಿ ನೀವೆಲ್ಲರೂ ಕೂಡ ತೊಡಗಿಸ್ಕೊಂಡಿರು, ಹೋಬಳಿ ಮಟ್ಟದಲ್ಲಿ ಗೆದ್ದು ತಾಲೂಕು ಮಟ್ಟಕ್ಕೆ ಬಂದಿರತಕ್ಕಂಥದ್ದು, ಇಲ್ಲೂ ಕೂಡ ಗೆದ್ದು ನೀವು ಜಿಲ್ಲಾ ಮಟ್ಟಕ್ಕೆ ಹೋಗಲು ರೆಡಿಯಾಗಿ ಬಂದಿರತಕ್ಕಂಥ ಮದಗಜದ ಆನೆಗಳ ತರ ನೀವು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಬಂದಿರತಕ್ಕಂಥದ್ದನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಈ ಒಂದು ನೀವು ಎಷ್ಟು ಆಸಕ್ತಿಯಿಂದ ಬಂದಿದ್ದೀರಾ, ನೀವೆಲ್ಲರೂ ಕೂಡ ಗೆಲ್ಲಬೇಕು ಅಂತ ಆಸಕ್ತಿಯಿಂದ ಬಂದಿದ್ದೀರಾ. ನೀವು ಒಬ್ಬರಿಗೆ ಗೆಲ್ಲುವ ಒಬ್ಬರಿಗೆ ಸೋಲು ಆಗಬಹುದು, ಸೋಲುವರು ಕೂಡ ನೀವು ಗೆದ್ದಂಗೆ ತರ, ಯಾಕೆಂದ್ರೆ ಕೇವಲ ಒಂದು ಅಂಕಗಳಲ್ಲಿ ಕೇವಲ ಒಬ್ಬರ ಒಂದು ವ್ಯಕ್ತಿಯಲ್ಲಿ ನೀವು ಸೋಲನ್ನು ಅನುಭವಿಸಿರ್ತೀರ, ಅದು ಸೋಲಲ್ಲ, ಅದು ಗೆಲುವು ಕೂಡ ಆಗಿರುತ್ತೆ, ಸೋಲನು ಕೂಡ ನಿಮ್ಮ ಸಾಧನೆ ಆಗಿರುತ್ತದೆ. ಗೆದ್ದಂತವರ ಜೊತೆ ಸಮಾನಾಂತರವಾಗಿ ಹೋರಾಟ ಮಾಡಿ, ಸಮಾನಾಂತರವಾಗಿ ಆಟವನ್ನಾಡಿ, ಸಮಾನ ಎಲ್ಲರೂ ಕೂಡ ಸಮಾನವಾಗಿರ್ತೀರ, ಸೋಲು ಕೂಡ ನೀವು ಸಮಾನಾಂತರವಾಗಿ ನೀವು ಗೆದ್ದಂತಾರೆ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಮುಂದಿನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ಬೇಕು. ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿ ನಂತರ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿ ಗುಬ್ಬಿ ತಾಲೂಕಿನ ಒಂದು ಕ್ರೀಡಾಕೂಟ ಕ್ರೀಡೆಗಳ ಬಗ್ಗೆ ನೀವು ಒಂದು ರಾಜ್ಯದಲ್ಲಿ ಒಂದು ಹೆಸರನ್ನು ತರಬೇಕು ಅಂತ ಹೇಳಿ ನಾನು ವೇದಿಕೆ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಕ್ರೀಡಾಕೂಟ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದಿನ ನಿಮ್ಮ ಒಂದು ಜವಾಬ್ದಾರಿತವಾದ ಸ್ಥಾನಕ್ಕೆ ನಿಲ್ಕತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ಈ ಕ್ರೀಡಾ ಮೂಲಕ ಆಗುತ್ತೆ. ಯಾಕೆಂದ್ರೆ ಈ ಶಿಕ್ಷಣ ಇಲಾಖೆಗೂ ಮತ್ತು ನನಗೂ ಅಭಿನಾಭಾವ ಒಂದು ಸಂಬಂಧ. ಇನ್ನು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ 58 ಶಾಲೆಗಳಿಂದ ಸುಮಾರು 1,200 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎನ್ಟಿ ಪ್ರಕಾಶ್, ಬೈರಯ್ಯ, ಶಿವಣ್ಣ, ಕುಮಾರಸ್ವಾಮಿ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವಕುಮಾರ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶಿವರಾಮೇಗೌಡ, ಚಿತ್ರಕಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಕೆ ರವೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ, ಅಮುಕ್ ಟಿವಿ, ದೊಡ್ಡಗುಣಿ. ಧರ್ಮ ಮತ್ತು ಭಾವನಾತ್ಮಕ ವಿಷಯಗಳನ್ನು ಇಟ್ಟುಕೊಂಡು ಸಮಾಜವನ್ನು ಒಡೆಯುವ ಕೆಲಸದಲ್ಲಿ ತೊಡಗಿದ್ದು, ಇದನ್ನು ತಡೆಯಲು ನಾವೆಲ್ಲ ಒಂದು ಎಂಬುದನ್ನು ಸಾರಬೇಕಿದೆ ಎಂದು ಜಮಾತ್ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೇಲಾಗಮಿ ಕರೆ ತುಮಕೂರಿನಲ್ಲಿ ನೀಡಿದ್ದಾರೆ. ತುಮಕೂರು ನಗರದ ಎಚ್ಎಂಎಸ್ ಶಾದಿ ಮಹಲ್ನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸನ್ನಿವೇಶ ಮತ್ತು ನಮ್ಮ ಕಾರ್ಯತಂತ್ರವನ್ನು ಬದಲಾಯಿಸುವ ಬಗ್ಗೆ
ಸಾರ್ವಜನಿಕರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ದ್ವೇಷ ಮತ್ತು ಕೋಮು ಧ್ರುವೀಕರಣ ಹೆಚ್ಚಾಗುತ್ತಿದೆ. ಭಾವನಾತ್ಮಕ ವಿಷಯಗಳನ್ನ ಇಟ್ಟುಕೊಂಡು ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಕೆಲಸ ನಡೆಯುತ್ತಿದೆ. ಇದನ್ನ ನಿಯಂತ್ರಿಸಲು ಎಲ್ಲರೂ ಮುಂದಾಗಬೇಕು ಎಂದು ಹೇಳಿದ್ದಾರೆ. ನಾನು ಬೆಳಗಾವಿ ಮೊಹಮ್ಮದ್ ಸಾದ್, ಜಮಾತ್ ಇಸ್ಲಾಮಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ಇವತ್ತು ಇಲ್ಲಿ ತುಮಕೂರು ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಜನಸಾಮಾನ್ಯರನ್ನು ಇಲ್ಲಿ ಸೇರಿಸಿಕೊಂಡು ವಿವಿಧ ಮುಸ್ಲಿಂ ಸಂಘಟನೆಗಳ ಮುಖಂಡರನ್ನು ಮತ್ತು ಉಲಮಾಗಳನ್ನು ಸೇರಿಸಿಕೊಂಡು ಇತ್ತೀಚಿನ ಪರಿಸ್ಥಿತಿ ಮತ್ತು ದೇಶದಲ್ಲಿ ಏನು ವಾತಾವರಣ ಇದೆ ಅದರ ಬಗ್ಗೆ ಚರ್ಚಿಸಲಿಕ್ಕೆ ಮತ್ತು ನಾವು ಏನು ನಮ್ಮ ಕರ್ತವ್ಯಗಳು ಏನು ಎಂಬುದನ್ನು ವಿಮರ್ಶಿಸಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿದೆ. ಇನ್ನು ಕೋಮು ಧ್ರುವೀಕರಣ ಒಳ್ಳೆಯ ಬೆಳವಣಿಗೆಯಲ್ಲ. ಬದಲಿಗೆ ಜನರ ನಿಜವಾದ ಸಮಸ್ಯೆಗಳೇನು ಎಂಬ ಬಗ್ಗೆ ಪರಸ್ಪರ ಅರ್ಥ ಮಾಡಿಕೊಂಡು ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ಚಿಂತಿಸಬೇಕಾಗಿದೆ. ನಿಜವಾದ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು, ಸಹಸ್ರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರುವ ಸೌಹಾರ್ದತೆಯನ್ನ ಹೇಗೆ ಉಳಿಸಿಕೊಳ್ಳಬೇಕು, ಸಂವಿಧಾನದ ಮತ್ತು ಮೌಲ್ಯಗಳನ್ನು ಉಳಿಸಿಕೊಳ್ಳುವ ಸಂಬಂಧ ಚರ್ಚೆ ಮಾಡುತ್ತೇವೆ ಎಂದು ತಿಳಿಸಿದರು. ಇತ್ತೀಚೆಗೆ ನಾವು ನೋಡುತ್ತಿರುವುದು ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತಿರುವ ಹೇಟ್ರೆಡ್ ಮತ್ತು ಧ್ರುವೀಕರಣ, ಪೋಲರೈಸೇಷನ್, ಎಮೋಷನಲ್ ಇಶ್ಯೂಸನ್ನು ಎತ್ತುಕೊಂಡು ಜನರನ್ನು ವಿಂಗಡಿಸುವುದು, ಧರ್ಮದ ಆಧಾರದ ಮೇಲೆ ಜನರಲ್ಲಿ ವಿಭಜನೆಯನ್ನು ಉಂಟು ಮಾಡುವುದು, ಇದು ನಮ್ಮ ದೇಶಕ್ಕೆ ಹಿತಕರವಲ್ಲ. ಜನರ ನಿಜವಾದ ಸಮಸ್ಯೆಗಳೇನು, ಅದಕ್ಕೆ ನಾವು ಯಾವ ರೀತಿ ಪರಸ್ಪರ ಜೊತೆಗೂಡಿ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಮತ್ತು ಧರ್ಮದ ಆಧಾರದಲ್ಲಿ ಜನರನ್ನು ವಿಂಗಡಿಸುವ ಬದಲು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸಹಸ್ರಾರು ವರ್ಷಗಳಿಂದ ಜೊತೆ ಬಾಳಿಕೊಂಡು ಬರ್ತಾ ಇದ್ದೇವೆ. ಈ ಸಾಮರಸ್ಯವನ್ನು, ಈ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ನಿಜವಾದ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ಮತ್ತು ನಾವು ಯಾವ ರೀತಿ ಇಲ್ಲಿ ನಮ್ಮ ಸಂವಿಧಾನದ ಮತ್ತು ಮಾನವೀಯ ಮೌಲ್ಯಗಳನ್ನು ಯಾವ ರೀತಿ ಬೆಳೆಸ್ಕೊಳ್ಳಬೇಕು, ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಸಭೆ ಏರ್ಪಡಿಸಲಾಗಿದೆ. ಇನ್ನು ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಉಪಾಧ್ಯಕ್ಷರಾದ ಮೌಲಾನಾ ಮೊಹಮ್ಮದ್ ಆರಿಫ್ ರಾಜಾ ಮತ್ತು ತುಮಕೂರಿನ ಅಧ್ಯಕ್ಷರಾದ ಅಸದುಲ್ಲಾ ಖಾನ್, ಮುಖಂಡರಾದ ಸೈಯದ್ ಯಾಸೀನ್ ಮತ್ತಿತರರು ಇದ್ದರು. ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವಿದೆ. ಇಂದಿನ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರನ್ನ ಗೌರವಿಸಲು ಎಲ್ ಉಮಾದೇವಿ ಚಾರಿಟಬಲ್ ಟ್ರಸ್ಟ್ ಹೊಸ ಮುನ್ನುಡಿಯೊಂದನ್ನ ಬರೆದಿದ್ದಾರೆ. ಏನಿದು ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ಹಲವಾರು ಮಹಿಳಾ ಮಣಿಗಳ ಸಂಭ್ರಮ, ಕೆರೆಗೆ ಬಾಗಿನ ಸಮರ್ಪಣೆ, ಗ್ರಾಮದ ನಾರಿಯರಿಗೆ ಗೌರಿ ಹಬ್ಬದ ಬಾಗಿನವಾಗಿ ಸೀರೆ ವಿತರಣೆ, 50,000 ಮಹಿಳೆಯರಿಗೆ ಬಾಗಿನ ಸಮರ್ಪಣೆಯ ಗುರಿ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹುರುಳಿಹಳ್ಳಿ ಗ್ರಾಮದಲ್ಲಿ ಕೆಪಿಸಿಸಿ ಮಹಿಳಾ ಕಾರ್ಮಿಕ ಘಟಕದ ರಾಜ್ಯ ಅಧ್ಯಕ್ಷೆ ಎಲ್ ಉಮಾದೇವಿಯರಿಂದ ಬಾಗಿನ ಸಮರ್ಪಣೆ ಮಾಡಿ ಮಹಿಳೆಯರಿಗೂ ಬಾಗಿನ ವಿತರಿಸಿದರು. ನಂತರ ಎಲ್ ಉಮಾದೇವಿ ಮಾತನಾಡಿ, ರಾಜೀವ್ ಗಾಂಧಿ ಜ್ಯೋತಿ ಸದ್ಭವನ ಯಾತ್ರೆ ನೇತೃತ್ವ ವಹಿಸಿದ್ದೆ. ತಾಲೂಕಿನಾದ್ಯಂತ 50,000 ಮಹಿಳೆಯರಿಗೆ ಬಾಗಿನ ಅರ್ಪಿಸುವ ಗುರಿ ಹೊಂದಿದ್ದೇನೆ. ಮಹಿಳೆಯರು ಮತ್ತು ನೌಕರರ ಸಂಕಷ್ಟಕ್ಕೆ ಸ್ಪಂದಿಸುವುದು ನನ್ನ ಗುರಿ. ತಾಲೂಕಿನ ಮನೆ ಮಗಳಾಗಿ ಅಕ್ಕ ತಂಗಿಯರಿಗೆ ಅರಿಶಿನ, ಕುಂಕುಮ, ಸೀರೆ ನೀಡಿ ಅವರ ಆಶೀರ್ವಾದ ಪಡೆಯುತ್ತಿರುವುದು ಸಂತೋಷ ತಂದಿದೆ ಎಂದರು. ಈ ಪಂಚಾಯತಿ ಉಳ್ಳಾಲಿನಲ್ಲಿ ಕೆರೆ ಬಾಗಿನ ಕೊಟ್ಟು ನಾವು ಇಲ್ಲಿ ಹೆಣ್ಮಕ್ಳಿಗೆಲ್ಲ ತಾಂಬೂಲ ಹಂಚಿದ್ದೀವಿ. ನೆಕ್ಸ್ಟು ನಾವು ಈ ಉಳ್ಳಳ್ಳಿ ಆದಮೇಲೆ ನೆಕ್ಸ್ಟು ಹಳ್ಳಿಗೆ ಹೋಗಿ ಎಲ್ಲ ಹಳ್ಳಿಗಳಿಗೂ ನಾವು ಮಹಿಳೆಯರನ್ನ ಭೇಟಿ ಮಾಡೋ ಉದ್ದೇಶದಿಂದ ನಾನು ಎಲ್ಲ ಸಂಘಟನೆ ಪಕ್ಷದ ಸಂಘಟನೆ ಮಾಡ್ತಾ ಇದ್ದೀನಿ. ನಾನು ಈ ಭಾಗದ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿ ನಾ ಸಂಘಟನೆ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ಹೆಣ್ಮಕ್ಳುಗಳು ಖುಷಿಯಾಗಿ ನಮ್ಮ ಭಾಗಕ್ಕೆ ಒಂದು ಹೆಣ್ಮಕ್ಳು ಬರಲಿ ಅಂತ ಅತ್ಯಂತ ಉತ್ಸಾಹದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಮುಂದೆ ನನ್ನ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಇಡೀ ನೆಲಮಂಗಲ ತಾಲೂಕಿನ ಎಲ್ಲ ಹೆಣ್ಮಕ್ಳನ್ನ ನಾನು ಎಲ್ಲರೂ ಮಾತಾಡಿಸ್ತಾ ಇದ್ದೀನಿ. ಇವತ್ತಿಂದ ಸ್ಟಾರ್ಟ್ ಉಳ್ಳಳ್ಳಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ತಿಳಿಸ್ತೀನಿ ಆಮೇಲೆ ಯಾವ್ಯಾವ ಒಬ್ಳಿಗೆ ಹೋಗ್ತೀನಿ ಎಲ್ಲ ಪ್ರತಿಯೊಂದು ನಿಮಗೆ ಆಮೇಲೆ ತಿಳಿಸ್ತೀನಿ. ದೇವರು ಆಂಜನೇಯ ಸ್ವಾಮಿ ಪೂಜೆ ಆಯಿತು, ಎಲ್ಲ ಹೆಣ್ಮಕ್ಳುಗಳು ಮನೆ ಮನೆಗೂ ನಾನು ಮೀಟ್ ಮಾಡಿದ್ದೀನಿ.
ಈಗ ಮುಂದೆ ನೆಕ್ಸ್ಟ್ ಹಳ್ಳಿಗೆ ನಾವು ಹೋಗ್ತಾ ಇದ್ದೀವಿ. ಇನ್ನು ಊರಿನ ಮುಖಂಡ ರಾಜಣ್ಣ ಮಾತನಾಡಿ, ಇದುವರೆಗೂ ನೆಲಮಂಗಲ ಕ್ಷೇತ್ರದಲ್ಲಿ ಮಹಿಳಾ ಶಾಸಕರನ್ನ ಕಂಡಿಲ್ಲ, ಈ ಬಾರಿ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ರೆ ಹೊಸ ಇತಿಹಾಸ ಸೃಷ್ಟಿಯಾಗುತ್ತದೆ, ನಮ್ಮ ಗ್ರಾಮದಲ್ಲಿ ಎರಡನೇ ಬಾರಿ ಕೆರೆಗೆ ಬಾಗಿನ ಅರ್ಪಿಸಿದ್ದೇವೆ ಎಂದರು. ಅಲ್ಲಿ ನಾವೇನಂತ ಇಷ್ಟಪಡೋದಂದ್ರೆ, ಇದುವರೆಗೂ ನಮ್ಮ ನೆಲಮಂಗಲ ತಾಲೂಕಲ್ಲಿ ಯಾರೇ ಮಹಿಳೆ ಅಭ್ಯರ್ಥಿ ಇರಲಿಲ್ಲ. ಈಗ ಹೊಸದಾಗಿ ನಮ್ಮ ಮೇಡಮರಾದ ಉಮಾದೇವಿಯವರು ಬಂದವರೇ, ಅವರು ನಮ್ಮ ಇಡೀ ಉಳ್ಳೇಳಿ ಗ್ರಾಮಕ್ಕೆ ಎಲ್ಲ ಸ್ತ್ರೀಶಕ್ತಿ ಸಂಘದವ್ರಿಗೆ ಮತ್ತು ಪ್ರತಿ ಮನೆ ಮನೆಗೂ ಅವರು ಬಾಗಿನ ಅಂತ ಒಂದು ಅರ್ಪಿಸ್ತಾ ಇದ್ದಾರೆ. ನಾವು ತುಂಬ ಇಷ್ಟಪಡ್ತಾ ಇದ್ದೀವಿ. ನಾವು ಯಾವ ಅವರು ಅಭ್ಯರ್ಥಿಯಾಗಿ ನಿಂತವರೇ, ನಾವು ಯಾವತ್ತೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ನಾವು ಯಾವತ್ತೂ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾವು ಕೇಳ್ತೀವಿ. ಈಗ ಬಾಗಿನ ನಮ್ಮ ನೆಲಮಂಗಲ ಅಲ್ಲ ಉರುಳೇಳಿ ಕೆರೆಯಲ್ಲಿ ಬಾಗಿನ ಬಿಟ್ಟು ಪೂಜೆ ಮುಗಿಸಿ ಇಲ್ಲಿ ನಮ್ಮೂರು ಆಂಜನೇಯ ದೇವಸ್ಥಾನ ಪೂಜೆ ಮುಗಿಸಿ ಎಲ್ಲ ಮಹಿಳಾ ಸ್ತ್ರೀಶಕ್ತಿ ಸಂಘದವ್ರಿಗೆ ಸೀರೆಯನ್ನು ಹಂಚಿದ್ದಾರೆ. ತಮ್ಮ ಹೆಸರು ರಾಜ ಸುಮಾರಾಜಣ್ಣ, ಉರುಳೇಳಿ ಗ್ರಾಮ ಪಂಚಾಯತಿ ಮೆಂಬರ್. ಒಟ್ಟಾರೆ ಈ ವೇಳೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಮಾ, ಗಂಗರಾಮಣ್ಣ, ಮಹಿಳೆಯರಾದ ಕಾವ್ಯ, ಕಾಂತಮ್ಮ, ಉಮಾ, ವಿಶಾಲಮ್ಮ, ಭಾಗ್ಯಮ್ಮ, ಮುನಿಕಾಂತಮ್ಮ, ಮಹೇಶ್ವರಿ ದೇಸಾಯಿ, ನಾಗೇಶ್, ಮೂರ್ತಿ, ಪ್ರಶಾಂತ್, ಹೇಮಾ ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಜೆಡಿಎಸ್ ವತಿಯಿಂದ ಉಚಿತ ಕುಡಿಯುವ ನೀರಿನ ಟ್ಯಾಂಕರ್ಗಳಿಗೆ ಚೆಕ್ಪೋಸ್ಟ್ ಬಳಿಯ ಕಾರಹಳ್ಳಿ ರಸ್ತೆಯ ತಾಲೂಕು ಜೆಡಿಎಸ್ ಕಚೇರಿ ಬಳಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಮಲ್ಲೇಶ್ ಮುನಿಸ್ವಾಮಿ, ತಾಲೂಕಿನಾದ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸಿದೆ, ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ, ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಕುರಿತು ನಮ್ಮ ಬಳಿ ಹೇಳಿಕೊಂಡ ಹಿನ್ನೆಲೆ ನಮ್ಮ ಮುಖಂಡರು ಚರ್ಚಿಸಿ ಜೆಡಿಎಸ್ ಪಕ್ಷದಿಂದ ಟ್ಯಾಂಕರ್ ಮೂಲಕ ಪಟ್ಟಣ ಪ್ರದೇಶ ಹಾಗೂ ತಾಲೂಕಿನ ಎಲ್ಲಾ ಕಡೆ ಉಚಿತ ಶುದ್ಧ ಕುಡಿಯುವ ನೀರಿನ ಸರಬರಾಜು ಮಾಡಲಾಗುತ್ತಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಶುದ್ಧ ಕುಡಿಯುವ ನೀರು ಬೇಕು ಅಂತ ನಮ್ಮ ಕಾರ್ಯಕರ್ತರು ಮತ್ತು ಜನ, ಯಾಕಂದರೆ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲೆಲ್ಲಿ ವಾಟರ್ ಫಿಲ್ಟರ್ಸ್ ಹಾಕಿದ್ದಾರೆ ಬಟ್ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಈ ಮೂರು ಗಾಡಿಗಳು ಬಿಡ್ತಾ ಇದ್ದೀವಿ ಟೌನಲ್ಲಿ. ಈ ಮೂರು ಗಾಡಿಗಳ ಜೊತೆ ಇನ್ನೊಂದು ಎರಡು ಗಾಡಿ ದೊಡ್ಡ ಗಾಡಿಗಳು ಬಿಡ್ತಾ ಇದ್ದೀವಿ, ಯಾಕಂದರೆ ಚಿಕ್ಕ ಗಾಡಿಗಳು ಏನಕ್ಕೆ ಬಿಡ್ತಾ ಇದ್ದೀವಿ ಅಂದರೆ ಒಂದು ಏರಿಯಾದಲ್ಲಿ ಸ್ವಲ್ಪ ರೋಡ್ಗಳು ಭಾಳ ಚಿಕ್ಕದಾಗಿದೆ, ಅದಕ್ಕೆ ಚಿಕ್ಕ ಗಾಡಿ ಬಿಟ್ಟು ಏನು ಮೇನ್ ರೋಡಲ್ಲಿ ಬಂದು ಹಿಡ್ಕೊಂಡು ಹೋಗೋ ಬದಲು ಮನೆ ಅವ್ರ ಮನೆಗಳ ಹತ್ರನೇ ಹೋಗಿ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಬೇಕು ಅಂತ ಹೇಳ್ತೀವಿ. ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಅವ್ರ ಜವಾಬ್ದಾರಿ ತೊಗೊಳ್ತಾರೆ, ಅವ್ರವ್ರ ವಾರ್ಡ್ಗಳಲ್ಲಿ ಅವ್ರವ್ರು ತಗೊಂಡು ನಾವೇ ಇದ್ದು ಎಲ್ಲರಿಗೂ ವ್ಯವಸ್ಥೆ ಮಾಡ್ತೀವಿ ಹೇಳಿದ್ದಾರೆ. ಇದೆಲ್ಲರಿಗೂ ಒಳ್ಳೇದಾಗಲಿ ಜನಕ್ಕೆ ಅಂತ ಹೇಳ್ತಾ ನನಗೆ ಮಾತು. ಇನ್ನು ಸೆಟ್ ಕಾಂಪೌಂಡ್ನಲ್ಲಿ ಕುಡಿಯುವ ನೀರಿನ ಟ್ಯಾಂಕರ್ ಆಗಮಿಸುತ್ತಿದ್ದಂತೆ ಸಾರ್ವಜನಿಕರು ಮುಗಿಬಿತ್ತು ನೀರನ್ನು ಹಿಡಿದು ಶೇಖರಣೆ ಮಾಡಿಕೊಂಡು ಮಲ್ಲೇಶ ಮುನಿಸ್ವಾಮಿರವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ಸದ್ಯಕ್ಕೆ ಇವಾಗ ಪಟ್ಟಣಕ್ಕೆ, ಯಾಕಂದ್ರೆ ಮಳೆಗಳು ಬಿದ್ದು ಕೆರೆಗಳೆಲ್ಲ ನೀರಾಗಿ ಚೆನ್ನಾಗಿ ಇದಾಗಿದೆ. ಬೋರ್ಗಳಲ್ಲಿ ಫ್ಲೋರೈಡ್ ನೀರು ಏನಿದೆ ಅದೆಲ್ಲ ಕಡಿಮೆ ಆಗಿದೆ, ಯಾಕಂದ್ರೆ ವಾಟರ್ ಲೆವೆಲ್ ಮೇಲಕ್ಕೆ ಬಂದಿದೆ ಇವಾಗ. ಇವಾಗ ಮತ್ತೆ ಎಲ್ಲ ಊರುಗಳಲ್ಲೂ ಎಲ್ಲ ವಾಟರ್ ಫಿಲ್ಟರ್ ಘಟಕಗಳು ಹಾಕ್ಬಿಟ್ಟಿದ್ದಾರೆ. ಏನೋ ಬೇಕು ಅಂದಾಗ ಎಲ್ಲಾದರೂ ಬೇಕು ಅಂತ ಯಾರಾದರೂ ಫೋನ್ ಮಾಡಿದ್ರೆ, ಯಾಕಂದರೆ ಇಲ್ಲೂ ಆಫೀಸಲ್ಲಿ ನಂಬರ್ ಕೊಟ್ಟಿದ್ದೀವಿ, ಯಾರಾದರೂ ಫೋನ್ ಮಾಡಿದ್ರೆ ಆ ಊರುಗಳಿಗೆ ಬೇಕಾದರೆ ಒಂದು ದಿನ ಮೂರು ಗಾಡಿಗಳು ಕಲಿಸಿ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಪಕ್ಷ ಜಲಧಾರೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಮಳೆ ಬಿದ್ದು ಎಲ್ಲ ಯಶಸ್ವಿಯಾಗಿದೆ, ಅದ್ರ ಬಗ್ಗೆ ಏನಾನ ಸಂತಾಪ ಇದು ಸಂತೋಷ ಇದು ಕುಮಾರಸ್ವಾಮಿ ಅವರು ಏನು ಒಂದು ಯೋಚನೆ ಮಾಡಿದ್ರು, ಅವರು ಮನಸ್ಸು ಒಳ್ಳೆಯದಾಗಿದೆ, ಅದಕ್ಕೆ ಇಂಥ ಒಂದು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಏನು ಆವತ್ತಿಂದ ಮತ್ತೆ ಇನ್ನು ಡಿಸೆಂಬರ್ವರೆಗೂ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೋರ್ಕೊಳ್ತಾ ಇದ್ದೀವಿ. ಮತ್ತು ಅವ್ರ ಮನಸ್ಸು ಚೆನ್ನಾಗಿದೆ, ಜೆ ಡಿ ಎಸ್ ಪಕ್ಷ ಎಲ್ಲಿರೋ ಎಲ್ಲ ಲೀಡ್ರ್ಗಳು ಕಾರ್ಯಕರ್ತರು ಎಲ್ಲ ಚೆನ್ನಾಗಿದ್ದಾರೆ, ಅವ್ರಿಗೂ ಜನಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲ್ಮ್ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಯಶವಂತ್ ಏರೋಬಿಕ್, ಯೋಗ ಮತ್ತು ಡಾನ್ಸ್ ಸ್ಕೂಲ್ ಇವರ ವತಿಯಿಂದ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲ್ಮ್ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಯಶವಂತ್ ಏರೋಬಿಕ್, ಯೋಗ ಮತ್ತು ಡಾನ್ಸ್ ಸ್ಕೂಲ್ ಇವರ ವತಿಯಿಂದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ವೈಯಕ್ತಿಕ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು.
ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಎನ್ ರಘುರವರು ಬಂದಿದ್ದು ಕಾರ್ಯಕ್ರಮದಲ್ಲಿ ಮಕ್ಕಳ ಭರತನಾಟ್ಯ, ಹಾಡು, ಹಿಪ್ಹಾಪ್ ನೃತ್ಯಗಳು, ಡಾನ್ಸ್, ಇನ್ನೂ ಇತರೆ ಹಲವಾರು ನೃತ್ಯ ಪ್ರದರ್ಶನ ಮಾಡಿ ನೋಡುಗರ ಗಮನ ಸೆಳೆದರು. ಇನ್ನು ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಕೆಎನ್ ರಘುರವರ ಹಸ್ತಾಂತರದಿಂದ ಬಹುಮಾನ ವಿತರಣೆ ಮಾಡಿದರು. ಇದೇ ವೇಳೆ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮಗಳಿಗೆ ಆಗಮಿಸಿದ ಎಲ್ಲ ಗಣ್ಯರನ್ನ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಏಡುಕುಂದಲು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಟಿ ಶ್ರೀನಿವಾಸಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ, ಟಿಆರ್ ಕೃಷ್ಣಪ್ಪ, ಸಿ ಪ್ರಕಾಶ್, ಹನುಮಂತರಾಯಪ್ಪ, ವೆಂಕಟರಮಣಪ್ಪ, ನಾರಾಯಣಮ್ಮ, ಹೋಟೆಲ್ ರಾಮಣ್ಣ ಹಾಗೂ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.